ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಅಧ್ವಾನದ ವಿರುದ್ಧ ಶೀಘ್ರದಲ್ಲಿಯೇ ಪ್ರತಿಭಟನೆ ನಡೆಸುವುದಾಗಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಪ್ರಕಟಿಸಿದ್ದಾರೆ. ತುಮಕೂರು ನಗರದಲ್ಲಿ ನಡೆಯುತ್ತಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿಯು ಅಧ್ವಾನವಾಗಿದ್ದು ಇದರ ವಿರುದ್ಧ ಸದ್ಯದಲ್ಲಿಯೇ ಪ್ರತಿಭಟನೆ ನಡೆಸುವುದಾಗಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕರು, ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯಿಂದ ಎಲ್ಲಿ ನೋಡಿದರೂ ಧೂಳುಮಯವಾಗಿದ್ದು ಕ್ರಮಬದ್ಧವಾಗಿ ಕಾಮಗಾರಿ ನಡೆಯುತ್ತಿಲ್ಲವೆಂದು ಆರೋಪಿಸಿದರು. ಸ್ಮಾರ್ಟ್ ಸಿಟಿ ಕಾಮಗಾರಿಯು ಕಳಪೆಯಿಂದ ಕೂಡಿದೆ ಎಂದು ಸ್ವತಃ ಬಿಜೆಪಿ ಶಾಸಕರೇ ಹೇಳಿದ್ದಾರೆ ಎಂದು ರಫೀಕ್ ಅಹಮದ್ ತಿಳಿಸಿ, ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಈ ಕಾಮಗಾರಿ ನಡೆದಿದ್ದರೆ ತತ್ಕ್ಷಣವೇ ನಿಲ್ಲಿಸುತ್ತಿದ್ದೆ ಎಂದು ಹೇಳಿ, ಪಾಲಿಕೆಯ ಆಯುಕ್ತರು ಬೆಸ್ಕಾಂ ನೀರು ಸರಬರಾಜು ಇಲಾಖೆಗಳಿಗೆ ದಂಡ ವಿಧಿಸುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಕಾನೂನುಬದ್ಧವಾಗಿ ಹಾಗೂ ಕ್ರಮಬದ್ಧವಾಗಿ ಕೆಲಸಗಳು ಆಗಬೇಕಂತ ಬಿಟ್ಟು ನಾವು ಹೇಳಿ ಒತ್ತಾಯ ಮಾಡಿದ್ವಿ. ಆದರೆ ಇದರಲ್ಲೂ ಕೂಡ ಹಿಂದೆ ಯಾವ ರೀತಿ ಕೆಲಸಗಳು ಆಗ್ತಾಯಿದ್ದಾವೆ ಅದೇ ರೀತಿಯಾಗಿ ಅವ್ಯವಸ್ಥೆಯಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ. ಈಗಾಗಲೇ ಬಿಜೆಪಿ ಪಕ್ಷದ ಜನಪ್ರತಿನಿಧಿಗಳೇ ಏನು ಸ್ವಾರ್ಥ ಯೋಜನೆಗಳ ಕೆಲಸಗಳಾಗ್ತಾಯಿದ್ದಾವೆ ಇದರ ಬಗ್ಗೆ ಅವರು ಅಭಿಮತವನ್ನು ವ್ಯಕ್ತ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಇನ್ನು ಮುಂದೆ ನಾನು ಈಗಾಗಲೇ ಸ್ಮಾರ್ಟ್ ಸಿಟಿಗೆ ಪತ್ರ ಬರೆದಿದ್ದೇನೆ. ಎಲ್ಲ ಯಾವ್ಯಾವ ಯೋಜನೆಗಳಾಗ್ತವೆ ಎಲ್ಲ ಯೋಜನೆಗಳ ವಿವರಗಳನ್ನು ಪಡೆದು ತಮ್ಮ ಮುಖಾಂತರ ನಾವು ಕೂಡ ತಮ್ಮ ಜೊತೆಗೆ ನಾವು ಬೀದಿಗಿಳಿದು ಹೋರಾಟ ಮಾಡಿ, ಯಾಕಂದರೆ ಇದೊಂದು ಬಹಳ ಒಳ್ಳೆಯ ಯೋಜನೆ. ನಾವೊಂದು ಒಂದು ಯಾವುದೋ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ನಾವು ತಂದಿದ್ವಿ. 2016 ನಾನು ಶಾಸಕನಾದಾಗ ತುಮಕೂರು ನಗರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಇದೊಂದು ಬೆಂಗಳೂರು ನಗರಕ್ಕೆ ಒಂದು ಸ್ಯಾಟಲೈಟ್ ಸಿಟಿಯಾಗಿ ಅಭಿವೃದ್ಧಿ ಆಗಬೇಕು, ಜನ ಒಂದು ರೀತಿಯ ಒಳ್ಳೆಯ ವಾತಾವರಣದಲ್ಲಿ ಇರಬೇಕನ್ನೋ ಉದ್ದೇಶದಿಂದ ನಾವು ಸ್ಮಾರ್ಟ್ ಸಿಟಿನ ತಂದ್ವಿ. ಮಳೆ ಆರಂಭವಾಗುವ ಮುನ್ನವೇ ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸದಿದ್ದರೆ ತುಮಕೂರು ನಗರವು ಕೊಳಚೆ ನಗರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಂಡಿಸಿದ ಬಜೆಟ್ ತುಮಕೂರು ನಗರದ ನಾಗರಿಕರಿಗೆ ಭಾರಿ ನಿರಾಶೆಯಾಗಿದೆ. ಮಂಡಿಸಿದ ಬಜೆಟ್ನಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲವೆಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ನೀಡಬೇಕಾದ ಅನುದಾನದಲ್ಲಿ ಕಡಿತಗೊಳಿಸಿದ್ದರಿಂದ ರಾಜ್ಯದ ಅಭಿವೃದ್ಧಿಗೆ ತಣ್ಣೀರು ಎರಚಿದಂತಾಗಿದೆ ಎಂದು ರಫೀಕ್ ರವರು ಲೇವಡಿ ಮಾಡಿದರು. ಅವ್ಯವಸ್ಥೆಯಿಂದ ಕೆಲಸಗಳು ನಡೀತಾ ಇದ್ದಾವೆ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಇದನ್ನೇ ಅರ್ಥ ಮಾಡ್ಕೋಬಹುದು. ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಪಕ್ಷಾತೀತವಾಗಿ ತಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇವತ್ತು ಈಗಾಗಲೇ ಮಾರ್ಚ್ ಮುಗಿತಾ ಇದೆ, ಮಾರ್ಚ್ ಮಧ್ಯದಲ್ಲಿದ್ವಿ. ಇನ್ನೊಂದು 2 ತಿಂಗಳಾದ್ರೆ ಮಳೆಗಾಲ ಶುರು ಆಗುತ್ತೆ. ಈಗಾಗಲೇ ತುಮಕೂರು ನಗರ ಧೂಳಿನ ನಗರ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದಾರೆ, ಆದ್ರೆ ಮಳೆ ಏನಾದ್ರು ಶುರು ಆದ್ರೆ ತುಮಕೂರು ನಗರ ಕೆಸರಿನ ನಗರ ಆಗುತ್ತೆ. ಸೊ ಪಚ್ಚೆ ನಗರ ಆಗುತ್ತೆ. ಹಾಗಾಗಬಾರದು. ಆದಷ್ಟು ಬೇಗ ಇವತ್ತು ಏನು ಆಗಿರೋ ಕೆಲಸಗಳಿದ್ದಾವೆ ಅಂತ ಕೆಲಸಗಳು ಆದಷ್ಟು ಬೇಗ ಮುಗಿಸಿ ಆ ರಸ್ತೆಗಳಾಗಿರ್ಬೋದು, ಬೀದಿಗಳಿರ್ಬೋದು ಅಥವಾ ಫುಟ್ಪಾತ್ ಇರ್ಬೋದು ಅದನ್ನು ಮತ್ತೆ ರಿಸ್ಟೋರ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾನು ಅಧಿಕಾರಿಗಳಿಗೆ ನಾನು ಒಂದು ಸಲಹೆ ಕೂಡ ನಾನು ಕೊಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಮೆಹಬೂಬ್ ಪಾಷಾ, ಆಟೋರಾಜು, ಟಿಎಸ್ ನಿರಂಜನ್, ಪಾಲಿಕೆಯ ಮಾಜಿ ಸದಸ್ಯರುಗಳಾದ ಟಿಎಸ್ ತರುಣೇಶ್, ರಾಜಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಸಪ್ತಗಿರಿ ಬಡಾವಣೆಯ ಲೇಔಟ್ಗೆ ಗುಂಪೊಂದು ಏಕಾಏಕಿ ಅತಿಕ್ರಮಣ ಪ್ರವೇಶ ಮಾಡಿ ಜೆಸಿಬಿ ಮುಖೇನ ಕಾಂಪೌಂಡ್ ಸೈಟಿನ ಕಲ್ಲುಗಳನ್ನು ಕಿತ್ತುಹಾಕಿ ದೌರ್ಜನ್ಯ ಮಾಡಿದ್ದಾರೆಂದು ಸೈಟ್ನ ಮಾಲೀಕರು ದೂರಿದ್ದಾರೆ. ಗುಂಪೊಂದು ಏಕಾಏಕಿ ತಮ್ಮ ನಿವೇಶನಗಳಿಗೆ ಅತಿಕ್ರಮಣ ಮಾಡಿ ಜೆಸಿಬಿ ಮುಖೇನ ಕಾಂಪೌಂಡ್ ಸೇರಿದಂತೆ ಸೈಟ್ಗಳ ಕಲ್ಲುಗಳನ್ನು ಕಿತ್ತುಹಾಕಿ ಮನ ಬಂದಂತೆ ದೌರ್ಜನ್ಯ ಎಸಗಿದ್ದಾರೆ ಎಂದು ಸಪ್ತಗಿರಿ ಬಡಾವಣೆಯ ನಿವಾಸಿಗಳು ದೂರಿದ್ದಾರೆ. ತುಮಕೂರಿನ 30ನೇ ವಾರ್ಡಿಗೆ ಸೇರಿರುವ ಗಾರೆ ನರಸಯ್ಯನ ಕಟ್ಟಪಕ್ಕದಲ್ಲಿ ಇರುವ ಸಪ್ತಗಿರಿ ಬಡಾವಣೆಯ ಲೇಔಟ್ ಆಗಿರುವ ಜಾಗಕ್ಕೆ ಏಕಾಏಕಿ 50 ಹೆಚ್ಚು ಮಂದಿಯಿಂದ ಗುಂಪು ದಾಳಿ ಮಾಡಿ ಅಲ್ಲಿದ್ದ ಕಾಂಪೌಂಡ್ ಮತ್ತು ಸೈಟಿನ ಕಲ್ಲುಗಳನ್ನು ಜೆಸಿಬಿ ಮುಖಾಂತರ ಕಿತ್ತುಹಾಕಲು ಮುಂದಾದರು. ಈ ವಿಷಯ ತಿಳಿದು ಲೇಔಟಿನ ನಿವೇಶನದ ಮಾಲೀಕರು ಹಾಗೂ ನಾಗರಿಕರು ಸ್ಥಳಕ್ಕೆ ತೆರಳಿ ಗುಂಪಿನ ದುಂಡಾವರ್ತನೆ ವಿರುದ್ಧ ತರಾಟೆಗೆ ತೆಗೆದುಕೊಂಡರು. ಆಗ ಆ ಗುಂಪು ಇದು ನಮ್ಮ ನಿವೇಶನಗಳು ಎಂದು ವಾದ ಮಾಡಿದಾಗ ನಿವೇಶನದ ಮಾಲೀಕರು ತಿರುಗಿಬಿದ್ದು ಕೊನೆಗೆ ಪೊಲೀಸರ ಮೊರೆ ಹೋದರು. ಉಪ್ಪರಹಳ್ಳಿಯ ಶಿರಾನಿ ಕುಟುಂಬದವರು ಕಾನೂನನ್ನು ಗಾಳಿಗೆ ತೂರಿ ಸಪ್ತಗಿರಿ ಲೇಔಟಿನ ಜಾಗಕ್ಕೆ ಅತಿಕ್ರಮಣ ಮಾಡಿ ದೌರ್ಜನ್ಯವೆಸಗಿದ್ದಾರೆ ಎಂದು ಜಯನಗರ ನಾಗರಿಕ ಸಮಿತಿ ಮುಖಂಡ ವೀರಪ್ಪ ದೇವರೂರವರು ಆರೋಪಿಸಿದರು. ಸರ್, ನನ್ನ ಹೆಸರು ವೀರಪ್ಪ ದೇವರು ಅಂತ. ನಾನು ಇಲ್ಲಿ ಜಯನಗರ ಕ್ಷೇಮಾಭಿವೃದ್ಧಿ ಸಂಘದ ಸೆಕ್ರೆಟರಿಯಾಗಿ ನಾನು ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಿನ್ನೆ ಮತ್ತು ಮೊನ್ನೆ ಇಲ್ಲಿ ಉಪ್ಪಾರಳ್ಳಿಯಲ್ಲಿ ಶಿರಾಣಿ ಅಂತ ಒಂದು ಫ್ಯಾಮಿಲಿಯವರು ಸುಮಾರು 20-30 ಜನ ಬಂದು ಜೆ ಸಿ ಬಿ ತಗೊಂಬಂದು
ಇಲ್ಲಿ ಸುಮಾರು ಒಂದು 60 ಸೈಟು 30 ವರ್ಷದಿಂದ ಕನ್ವರ್ಷನ್ ಆಗಿ ಸೈಟ್ ಆಗಿ ಇಲ್ಲಿ ಸುಮಾರು ಜನ 20 ಫ್ಯಾಮಿಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ದಿಢೀರನೇ ಬಂದು ಯಾವುದೇ ಒಂದು ಕಾನೂನು ಎಲ್ಲನೂ ಎಲ್ಲ ಬಿಟ್ಟು ಅವರು ಬಂದು ಜೆ ಸಿ ಬಿಲಿ ಇಡೀ ಕಾಂಪೌಂಡ್ ಎಲ್ಲ ಒಡೆದಾಕಿದ್ದಾರೆ, ಮತ್ತು ಸೈಟ್ಗಳನ್ನೆಲ್ಲ ನೇಮು ಕಲ್ಲುಗಳನ್ನೆಲ್ಲ ಒಡೆದಾಕಿ ಡೆಮಾಲಿಶ್ ಮಾಡಿ ಅವರು ಕಾನೂನು ಕ್ರಮ ತಗೊಂಡು ಮಾಡ್ತಾಯಿದ್ರು. ನಾವು ದಿಢೀರನೇ ನಾವು ಎಲ್ಲ ಜನಗಳು ನಾವು ಇಲ್ಲಿ ಸೇರಿಕೊಂಡು ಜಯನಗರ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಟ್ವಿ. ಆಗ ಪೊಲೀಸ್ನವ್ರು ಬಂದು ಆ ಜೆ ಸಿ ಬಿ ಮತ್ತು ಅದನ್ನೆಲ್ಲ ತಗೊಂಡೋಗಿ ಸ್ಟೇಷನಲ್ಲಿ ಇಟ್ಟಿದ್ರು. ನಂತರದಲ್ಲಿ ನಾವು ತುಮಕೂರಿನ ಎಮ್ ಎಲ್ ಎವ್ರಿಗೂ ಹೇಳಿದ್ದೀವಿ, ಮತ್ತು ಎಸ್ ಪಿ ಅವರು ಪ್ರತಿಯೊಬ್ಬರಿಗೂ ನಾವು ಇಲ್ಲಿನ ಇಲ್ಲಿ ಈ ಭಾಗದ ಕಾರ್ಪೊರೇಟರ್ ಅಂತ ವಿಷ್ಣು ಅವರಿಗೆ ನಾವು ಗಮನಕ್ಕೆ ತಂದ್ವಿ. ತಕ್ಷಣ ಅವರು ಪೊಲೀಸ್ನವರು ಗಮನ ಹರಿಸಿ ನಮ್ಮನ್ನೆಲ್ಲ ಕರೆಸಿ ಒಂದು ನ್ಯಾಯ ಕೊಡಿಸ್ತಾ ಇದ್ದಾರೆ. ಇದು ಅವಾಗವಾಗಲೇ ಇದು ನಡೀತಾ ಇರೋದ್ರಿಂದ ದಯಮಾಡಿ ನಮಗೆ ಈ ನ್ಯಾಯ ಕೊಡಬೇಕು ಅಂತ ನಾವು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ಜಯನಗರ ಪೊಲೀಸರನ್ನು ಕರೆಸಿ ಜೆಸಿಬಿಯನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿ ದೌರ್ಜನ್ಯ ಎಸಗಿದವರ ವಿರುದ್ಧ ದೂರು ನೀಡಲಾಗಿದೆ ಎಂದು ಹೇಳಿದರು. ಸಪ್ತಗಿರಿ ಲೇಔಟ್ನ ನಿವೇಶನದ ಬಗ್ಗೆ ಕಳೆದ 30 ವರ್ಷಗಳಿಂದ ಯಾವುದೇ ಗೊಂದಲ ಇರಲಿಲ್ಲ, ಈಗ ಇದು ನಮ್ಮಗಳ ನಿವೇಶನ ಎಂದು ಗುಂಪೊಂದು ಬಂದಿದೆ ಎಂದು ಲೇಔಟ್ನ ರುದ್ರಪ್ಪ ಮಾಹಿತಿ ನೀಡಿದರು. ಈ ಸಿಟಿಯಲ್ಲಿ ಗ್ರಾಮದ ಸರ್ವೆ ನಂಬರ್ 23/1 3 ಎಕರೆ 25 ಗಂಟೆ ಜಾಗ ಇತ್ತು. ಇದನ್ನ 15/2/1961 ಫಾತಿಮಾ ಅನ್ನೋರು ಸ್ವಯಾರ್ಜಿತವಾಗಿ ಪರ್ಚೇಸ್ ಮಾಡಿದ್ರು. ಇದನ್ನು 14/1/88 ಜಿ ಪಿ ಎ ಮಾಡಿ ಸ್ವಯಾರ್ಜಿತ ಆಸ್ತಿನ ಮಹಮ್ಮದ್ ಮದರ್ಗೆ ಬರ್ಕೊಟ್ರು. ಏನಕ್ಕೆ ಅಂದರೆ ಅವ್ರಿಗೆ ಅನಕ್ಷರಸ್ಥರು ಅವನಿಗೆ ಗೊತ್ತಾಗಲ್ಲ, ನೀವು ಇದನ್ನು ಎಲ್ಲ ರೀತಿಯಲ್ಲೂ ಸೇಲ್ ಮಾಡೋದು, ಕನ್ವರ್ಷನ್ ಮಾಡೋದು, ಪರ್ಚೇಸ್ ಮಾಡೋದು, ಯಾವುದೇ ತೊಂದರೆ ಬಂದರೂ ಅದನ್ನು ಸಾಲ್ವ್ ಮಾಡಿಕೊಡೋದು, ಎಲ್ಲ ಪವರ್ ಆಫ್ ಅಟಾರ್ನಿಂದ ಮಾಡಿ ಕೊಟ್ಟು 89 ಅವರು ಏನಾದರೂ ಗೊತ್ತಿಲ್ಲ, ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಇಲ್ಲ ಅಂತ. ಆದ್ರೂ ಅವತ್ತಿಂದ ಇವತ್ತಿನವರೆಗೂ ಕನ್ವರ್ಷನ್ನು 1/9/1991 ಜಿಲ್ಲಾಧಿಕಾರಿಗಳಿಂದ ಇದು ಕನ್ವರ್ಷನ್ ಆಗಿ 3 ಎಕರೆ 25 ಗುಂಟೆಯಲ್ಲಿ, ಮತ್ತು ಅದು 8/10/92 ಇದನ್ನು ತೂಡ ಹಾಗೂ ಮುನ್ಸಿಪಲಿಂದ ಲೇಔಟ್ ಡ್ರಾಫ್ಟ್ ಪ್ಲ್ಯಾನ್ ಅಪ್ರೂವಲ್ ಮಾಡಿ ಅದಕ್ಕೆ ಬೆಟರ್ಮೆಂಟ್ ಚಾರ್ಜಸ್ ದೂರ 58,914 ರೂಪಾಯಿ ಕಟ್ಟಿ ಅದನ್ನು ಫರ್ದರ್ ಇವರು ಡೆವಲಪ್ಮೆಂಟ್ ಮಾಡಿ ಟೂಡಾಯಿಂದ ಅಪ್ರೂವಲ್ ತಗೊಳ್ಳೋಕ್ಕೆ ಮುಂಚೆನೇ ಈ ಸೈಟ್ಗಳನ್ನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಹಮ್ಮದ್ ಮದರ್ ಅನ್ನೋರು ಇದೇ ಸಪ್ತಗಿರಿ ಬಡಾಡೆ ಇಲ್ಲಿ ಬರ್ತಕ್ಕಂಥ ಈ ಜಾಗದಲ್ಲಿ ಯಾರು ಶಿರಾಡಿ ಸ್ಲಿಪ್ಸ್ ಅವ್ರು ಬಂದು ನಮಗೆ ಸೇರಿರೋದು ಅಂತ ಬಂದು ಜೆ ಸಿ ಪಿ ತೊಗೊಂಡು ಬಂದು ಮನೆಯಲ್ಲೆಲ್ಲ ರೋಡೆಲ್ಲ ಕ್ಲೀ ಒಡೆದಾಕಿ ಕಾಂಪೌಂಡ್ ಎಲ್ಲ ಒಡೆದಾಕಿ ಮನೆಗಳಿಗೆಲ್ಲ ಬಂದು ಭಯ ಹುಟ್ಟಿಸಿದ್ದಾರೆ. ಅದನ್ನು ನಾವು ನೋಡಿ ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಪಿ ಸಿಗಳನ್ನ ಕರ್ಕೊಂಡು ಬಂದು ಆಗ ಅವರಿಂದ ಜೆ ಸಿ ಬಿ ಮತ್ತು ಅವರೆಲ್ಲ ಅಲ್ಲಿಗೆ ಸ್ಟೇಷನ್ಗೆ ತೊಗೊಂಡೋಗಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೆ ಪೊಲೀಸ್ದವರು ತಗೊಂಡಿದ್ದಾರೆ, ಅದನ್ನು ಇದು ಎಫ್ ಐ ಆರು ಹಾಕಿಲ್ಲ, ಏನೂ ಹಾಕಿಲ್ಲ, ಹಾಗೆ ಇಟ್ಕೊಂಡು ಕುಂತಿದ್ದಾರೆ. ಸೊ ಅದು ಆದ್ದರಿಂದ ಇದಕ್ಕೆ ನಾವು ಸೂಕ್ತವಾದಂಥ ರಕ್ಷಣೆ ಕೊಡಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಡಿ ಒ ಎಸ್ ಪಿ ಹತ್ರಕ್ಕೆ ಹೋಗಿದ್ದೀವಿ, ಅಲ್ಲಿ ಎಲ್ಲ ಮಾತಾಡಿದ್ದೀವಿ. ಅವರು ನೀವು ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಹೋಗೋಗಿಲ್ಲ, ನೀವು ರೆವಿನ್ಯೂ ಲ್ಯಾಂಡ್ಗೆ ನೀವು ಪಾರ್ಟಿಷನ್ ಮಾಡ್ಕೊಂಡಿರೋದೆ ಹೊರತು ನೀವು ಕನ್ವರ್ಷನ್ ಸೈಟ್ಗೆ ಆಗಲಿ ಇದಕ್ಕೆ ಆಗಲಿ ನೀವು ಹೋಗೋಗಿಲ್ಲ. ಅವ್ರು ಆಗಲೇ 30 ವರ್ಷದಿಂದ ಕಂದಾಯ ಪಾಣಿ ಎಲ್ಲ ಕಟ್ಕೊಂಡು ಅವರಲ್ಲಿ ವಾಸ ಮಾಡ್ತಾ ಇದ್ದಾರೆ. ನೀವು ಹೋಗಿರೋದು ಇಲ್ಲೀಗಲ್ಲು ಸರಿ ಇಲ್ಲ, ಇದ್ಮೇಲೆ ಹೋಗ್ಬಿಡ್ದು ಅಂತ ಅವರು ತಾಕೀತು ಮಾಡಿ ಡಿ ವೈ ಎಸ್ ಪಿ ಸಾಹೇಬರು ಕಳಿಸ್ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಇವತ್ತು ತಮ್ಮ ಟಿ ವಿ ಮುಖಾಂತರ ನಾವು ಕೇಳ್ಕೊಳ್ತಾ ಇರೋದಷ್ಟೇ, ನಾವೆಲ್ಲರಿಗೂ ತಿಳಿಸಿ ನಮಗೆ ರಕ್ಷಣೆ ಕೊಡಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಲೇಔಟ್ನ ನಿವೇಶನಗಳ ಮಾಲೀಕರುಗಳಾದ ಯೇಸುದೇವ, ರೇಣುಕಯ್ಯ, ಬಸವರಾಜ್, ದ್ರಾಕ್ಷಾಯಿನಿ, ಗಿರೀಶ್, ನಾಗರಾಜ್ ಇವರುಗಳು ನಮಗೆ ನ್ಯಾಯ ಒದಗಿಸಿ ಎಂದು ಜಯನಗರ ಠಾಣೆಗೆ ದೂರು ನೀಡಿದ್ದಾರೆ. ಮಾಗಡಿ ತಾಲೂಕಿನ ಹೆಬ್ಬಾಳದ ಮುಳುಕಟ್ಟಮ್ಮ ದೇವಿಯ ರಥೋತ್ಸವ ಅದ್ಧೂರಿಯಿಂದ ನಡೆಯಿತು. ಮಾಗಡಿ ತಾಲೂಕಿನ ಹೆಬ್ಬಾಳದ ಮುಳುಕಟ್ಟಮ್ಮ ದೇವಿಯ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಹೆಬ್ಬಾಳದ ಮುಳುಕಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಹಾಗೂ ಮಾಗಡಿ ಶಾಸಕ ಎ ಮಂಜುನಾಥ್ ಭಾಗವಹಿಸಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಯಾತ್ರಿ ನಿವಾಸಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ನಮ್ಮ ಪೂರ್ವಜರ ಕಾಲದಿಂದಲೂ ಶ್ರೀ ಮುಳುಕಟ್ಟಮ್ಮ ದೇವಿಗೆ ಪೂಜೆ ಸಲ್ಲಿಸುತ್ತಿದ್ದು ಮುಳುಕಟ್ಟಮ್ಮ ದೇವಿಯು ನಮ್ಮ ಮನೆಯ ಆರಾಧ್ಯ ದೇವಿಯಾಗಿದ್ದು ಇಂದು ಪ್ರವಾಸೋದ್ಯಮ ಇಲಾಖೆಯಿಂದ ಸುಮಾರು 1 ಕೋಟಿ ವೆಚ್ಚದ ಯಾತ್ರಿ ನಿವಾಸವನ್ನು ಚಾಲನೆಗೊಳಿಸಿದ್ದೇವೆ. ನಾವು ಸಹ ಪ್ರತಿ ವರ್ಷವೂ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ತಾಯಿಯ ಸೇವೆಗೆ ಮುಂದಾಗುತ್ತೇವೆ. ರಾಜಕೀಯವಾಗಿ ಇಂದು ಡಿಕೆ ಶಿವಕುಮಾರ್ ನಮ್ಮ ಕಾಂಗ್ರೆಸ್ ಪಕ್ಷದ ಸಾರಥಿಯಾಗಿದ್ದು ಮುಂದಿನ ದಿನಗಳಲ್ಲಿ ನಾನು ಸೇರಿದಂತೆ ನಮ್ಮ ವರಿಷ್ಠರೆಲ್ಲರೂ ಸೇರಿ ಶಿವಕುಮಾರ್ ಜೊತೆಗಿದ್ದು ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಮುಂದಾಗುತ್ತೇವೆ ಎಂದರು. ಮುಳುಕಟ್ಟಮ್ಮ ತಾಯಿ ನಮಗೆ ವಿಶೇಷವಾಗಿ ಮನೆ ದೇವರು ಭಾಳ
ತಾಲೂಕಿನಿಂದ ಸುಮಾರು 4-5 ಜನರೇಷನ್ ಇಂದ ಮೂಲ ನಾಲ್ಕರ ತಾಲೂಕಿನಲ್ಲಿ ಆ ತಾಯಿಯ ಮುಂದಿಂದ ಬಂದು ಸರ್ ಇವತ್ತು ಅಧ್ಯಕ್ಷರ ಆಯ್ಕೆ ಆಗಿದೆ ಶಿವಕುಮಾರ್ ಅದ್ರ ಬಗ್ಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ದೇವಿಗೆ ವಿಶೇಷ ಹೂವಿನ ಅಲಂಕಾರ, ಜಾನಪದ ಕಲಾಮೇಳ, ಸಿಡಿಮದ್ದು ಸೇರಿದಂತೆ ನೂರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ತಗ್ಗಿಕುಪ್ಪೆ ಶ್ರೀಧರ್, ಡಿಜಿಟಲ್ ನ್ಯೂಸ್, ಮಾಗಡಿ. ಕೊಬ್ಬರಿಗೆ 15,000 ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇದೇ ತಿಂಗಳ 16ರಂದು ತುರುವೇಕೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದ್ದಾರೆ. ಕೊಬ್ಬರಿ ಬೆಲೆ ಕುಸಿತ ಆಗಿದ್ದು ಇದರಿಂದ ರೈತರು ಕಂಗಾಲಾಗಿದ್ದು ಕೇಂದ್ರ ಸರ್ಕಾರವು ಬೆಂಬಲ ಬೆಲೆ ನೀಡುವಲ್ಲಿ ವಿಫಲವಾಗಿದೆ. ಕೂಡಲೇ ನಫೆಡ್ ಬೆಂಬಲ ಬೆಲೆಯನ್ನು 15,000 ನಿಗದಿ ಮಾಡಬೇಕೆಂದು ಹೇಳಿದರು. 3 ಹಂತದಲ್ಲಿ ವಿದ್ಯುತ್ 6 ಗಂಟೆ ನೀಡುತ್ತಿದ್ದೇವೆಂದು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದು ಅದು ಹೇಳಿಕೆಯಾಗಿದೆಯೇ ವಿನಃ ಯಾವುದೇ ಅನುಷ್ಠಾನ ಆಗಿಲ್ಲವೆಂದರು. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ದರ ಹಾಗೂ ಬಸ್ ಪ್ರಯಾಣಿಕರ ದರ 12% ಏರಿಕೆಯಾಗಿದ್ದು ಇದರಿಂದಾಗಿ ಜನರ ಮೇಲೆ ಭಾರಿ ಹೊರೆಯಾಗಿದ್ದು ಇದನ್ನು ಕಡಿಮೆ ಮಾಡಬೇಕೆಂದರು. ಆ ಸ್ಕೀಮ್ ಸಂಪೂರ್ಣವಾಗಿ ಜಾರಿಯಾಗಿಲ್ಲ, ಹಣನೇ ಬಿಡುಗಡೆ ಮಾಡಿಲ್ಲ, ಕೇವಲ ಹಾಗಾಗಿ ನಾವು ಏನು ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದಂಥ ಸಂಪೂರ್ಣವಾದ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನೋ ನಮ್ಮ ಒತ್ತಾಯ ಇದೆ. ಈ ಭಾಗದಲ್ಲಿ ನಾವು ಕೊಬ್ಬರಿ, ಅಡಿಕೆ ಮೇಜರ್ ಕ್ರಾಪ್ಸ್ ಇದು ಸುಮಾರು ನಮ್ಮ ಇವತ್ತು ಕೊಬ್ಬರಿ ರೇಟ್ ಬಿದ್ದೋಗಿದೆ, 10,000 ಚಿಲ್ಲರೆ ಬಂದಿದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ನಾನು ಕಳೆದ ಬಾರಿ ಶಾಸಕ ಇದ್ದಾಗ ವಿಧಾನಸೌಧದಲ್ಲಿ ಎಲ್ಲೇ ಕ್ವಶನ್ ಆಗಿ ನಾನು ಮಾತಾಡಿದಂಥ ಸಂದರ್ಭದಲ್ಲಿ 1 ಕ್ವಿಂಟಲ್ ಕೊಬ್ಬರಿ ಬೆಳಿಬೇಕಾದ್ರೆ ತಗುಲುವ ವೆಚ್ಚ ಸುಮಾರು 13,500 ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಕೇವಲ 9,920 ರೂಪಾಯಿನ ನಪೇಟ್ನಲ್ಲಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ನಾವೇನು ಹೇಳೋದು, ಕೊನೆ ಕನಿಷ್ಠ ಏನು ಬೆಳೆಗೆ ಖರ್ಚಾಗ್ತಾ ಇದೆ 13,500 ರೂಪಾಯಿ, ಅದನ್ನು ನಪೇಟ್ ರೇಟನ್ನು ಫಿಕ್ಸ್ ಮಾಡಬೇಕು. ರಾಜ್ಯ ಸರ್ಕಾರ ಅದಕ್ಕೆ 1,500 ಸೇರಿಸಿ ಕೊನೆ ಪಕ್ಷ 1 ಕ್ವಿಂಟಾಲ್ಗೆ 15,000 ರೂಪಾಯಿ ನಿಗದಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ನಮ್ಮ ಪಕ್ಷದಿಂದ ಇಡೀ ರಾಜ್ಯದಲ್ಲಿ ಕೊಬ್ಬರಿ ರೇಟನ್ನು 15,000 ರೂಪಾಯಿ ಫಿಕ್ಸ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಒಂದು ನಮ್ಮ ಜಾತ್ಯಾತೀತ ಜನತಾದಳದ ಪಕ್ಷದಿಂದ ಸುಮಾರು 8,000 ಜನ ಸೇರಿಸಿ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಾಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಮನವಿಯನ್ನು ಕೊಟ್ಟು ಕೂಡಲೇ ನಮ್ಮ ಏನು ಈ ಮೇಲೆ ಹೇಳಿದ ಎಲ್ಲ ಬೇಡಿಕೆ ಬಗ್ಗೆ ಸರ್ಕಾರದ ಗಮನ ಸೆಳೆದು ಈಡೇರಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ತಾವು ಸಹ 14ನೇ ತಾರೀಕು ತುರುವೇಕೆರೆ ಬರಬೇಕು ಅಂತ ಮತ್ತೊಮ್ಮೆ ತಮಗೆಲ್ಲ ಕರೆ ನೀಡ್ತಾ ಇದ್ದೇನೆ, ದಯಮಾಡಿ ಬನ್ನಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರುಗಳಾದ ಬೆಳ್ಳಿ ಲೋಕೇಶ್, ದೇವರಾಜು, ಲೋಕೇಶ್ ಬಾಬು, ಶಿವಾನಂದ್, ಕೆಂಪರಾಜ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಬೈಕ್ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನಡೆದಿದೆ. ಬೈಕ್ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನೆಲಮಂಗಲ ತಾಲೂಕಿನ ಎಡಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನಡೆದಿದೆ. ಕಡೂರು ತಾಲೂಕಿನ ದೊಡ್ಡ ಪಟ್ಟಣಗೆರೆಯ ನಿವಾಸಿ ಸತೀಶ್ ಮೃತ ದುರ್ದೈವಿ ಎಂದು ಗುರುತಿಸಿ
ಸೂಚಿಸಲಾಗಿದೆ. ಮಾರ್ಕೆಟಿಂಗ್ ಪ್ರಯುಕ್ತ ಕಾರ್ಖಾನೆಗಳಿಗೆ ತೆರಳುವಾಗ ಯೂಟರ್ನ್ ತೆಗೆದುಕೊಳ್ಳುವಾಗ ತುಮಕೂರಿನಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಕೆಳಗೆ ಬಿದ್ದು ತಲೆಗೆ ತೀವ್ರವಾದ ಪೆಟ್ಟು ಬಿದ್ದು ಅತಿಯಾದ ರಕ್ತಸ್ರಾವದಿಂದ ಸತೀಶ್ ಸ್ಥಳದಲ್ಲೇ ಮೃತರಾಗಿದ್ದಾರೆ. ಹೆಲ್ಮೆಟ್ ಧರಿಸದಿದ್ದ ಮುಖ್ಯ ಕಾರಣವೇ ತಲೆಗೆ ಪೆಟ್ಟು ಬಿದ್ದು ಸತೀಶ್ ಸಾವನ್ನಪ್ಪಿದ್ದು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಕಾರು ಚಾಲಕ ಕಾರನ್ನು ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈವನ್ನು ಯೂಟರ್ನ್ ಸ್ಥಳದಲ್ಲೇ ಪದೇ ಪದೇ ಆಘಾತಗಳು ನಡೆಯುತ್ತಲೇ ಇದ್ದು ಕೈಗಾರಿಕಾ ಪ್ರದೇಶಕ್ಕೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಪ್ರಯಾಣಿಸುವ ಹಿನ್ನೆಲೆ ಇಲ್ಲಿಗೆ ಸೂಕ್ತ ಮೇಲ್ಸೇತುವೆ ನಿರ್ಮಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು. ತಡಿಕುಪ್ಪೆ ಶ್ರೀಧರ್, ಇಡಿಜಿಟಲ್ ನ್ಯೂಸ್, ನೆಲಮಂಗಲ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವ ಹಿನ್ನೆಲೆ ದೇವನಹಳ್ಳಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಶಾಸಕ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆ ದೇವನಹಳ್ಳಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿಗಳನ್ನು ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷ ಬಿ ಚೇತನ್ ಗೌಡ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದೆ, ಇದು ನಿರಂತರವಾಗಿ ಇರಲು ಸಾಧ್ಯವಿಲ್ಲ. ಪ್ರದೇಶ ಕಾಂಗ್ರೆಸ್ನ ಸಾರಥ್ಯವನ್ನು ಡಿಕೆ ಶಿವಕುಮಾರ್ ಅವರಿಗೆ ನೀಡಿರುವುದರಿಂದ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಬಲಿಷ್ಠಗೊಳ್ಳಲಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುವಂತಹ ಎಲ್ಲ ಸಾಧ್ಯತೆಗಳು ಇವೆ ಎನ್ನುವುದಕ್ಕೆ ಇವತ್ತಿನ ಅಧ್ಯಕ್ಷರ ಆಯ್ಕೆ ನಿದರ್ಶನವಾಗಿದೆ ಎಂದರು. ಮರುಚೇತನ ಇವತ್ತು ಕರ್ನಾಟಕದಲ್ಲಿ ಬಂದಿದೆ. ಯಾಕೆಂದ್ರೆ ಇಷ್ಟು ದಿವಸದಿಂದ ಖಾಲಿ ಇರುವಂತಹ ಕೆಪಿಸಿಸಿ ಸ್ಥಾನಕ್ಕೆ ಶ್ರೀಮಾನ್ ಡಿಕೆ ಶಿವಕುಮಾರ್ ಅವ್ರನ್ನ ಇವತ್ತು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಎಐಸಿಸಿ ಇಂದ ನಮ್ಗೆಲ್ಲರಿಗೂ ಸಂತಸ ತಂದಿದೆ. ಕಾರ್ಯಕರ್ತರು ಮುಖಂಡರುಗಳಲ್ಲಿ ಹುಮ್ಮಸ್ಸು ಬಂದಿದೆ. ನನಗೆ ಗೊತ್ತಿರೋಂಗೆ ಇನ್ನು 3 ವರ್ಷದ ಒಳಗಡೆ ಏನು ಈ BJP ಸರ್ಕಾರ ತನ್ನ ತೊರೆದು ನಾವೆಲ್ಲರೂ ಈ ಸರ್ಕಾರವನ್ನು ಬಿಟ್ಟು ಮುಂದಿನ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು 3 ವರ್ಷ ಅವ್ರಿಗೆ ಕಾಲಾವಕಾಶ ಕೊಡಬೇಕು, ಕೊಡೋಣ. ಯಾಕೆಂದ್ರೆ ಅವರೇನು ಮಾಡ್ತಾರೆ ಬಾರ್ಲಾಗ್ತಾರೆ ಅಂತ ನೋಡೋಣ. ನಾವು ಅವ್ರ ಸರ್ಕಾರ ಕೆಡುವಂತ ಕೆಲಸ ನಮ್ಗೆ ಬೇಡ. ತಾಲೂಕು ಪಂಚಾಯತಿ ಸದಸ್ಯ ದಿನ್ನೂರು ವೆಂಕಟೇಶ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ. ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ. ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತವಿಲ್ಲದಿದ್ದರೂ ವಾಮ ಮಾರ್ಗದಲ್ಲಿ ಅಧಿಕಾರದ ಚುಕಾಣಿ ಹಿಡಿದಿರುವ ಬಿಜೆಪಿ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ಆದಾಯ ತೆರಿಗೆ ಇಲಾಖೆ ಜಾರಿ ನಿರ್ದೇಶನಾಲಯದ ಮೂಲಕ ಕಿರುಕುಳ ಕೊಟ್ಟರೂ ಎಲ್ಲವನ್ನೂ ಸಹಿಸಿಕೊಂಡು ಪಕ್ಷಕ್ಕಾಗಿ ದುಡಿದ ಅವರನ್ನು ಪಕ್ಷ ಗುರುತಿಸಿರುವುದು ಸಂತಸ ತಂದಿದೆ ಎಂದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನವಾಗಿ ದಿವಸ ACC ವತಿಯಿಂದ ಆಯ್ಕೆ ಮಾಡಿದ್ದು ಎಲ್ಲರಿಗೂ ಬಹಳ ಸಂತೋಷದ ವಿಚಾರ ಆಗಿದೆ. ಈ ಕೂಡಲೇ ಈಗ ಸ್ವಲ್ಪ ಹೊತ್ತು ಮುಂಚೆನೇ ಅನೌನ್ಸ್ ಆದ ತಕ್ಷಣವೇ ಎಲ್ಲರೂ ಇಲ್ಲಿ ಸೇರಿ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀರಿ. ಕರ್ನಾಟಕ ಕಾಂಗ್ರೆಸ್ಗೆ ಹೆಚ್ಚಿನ ಶಕ್ತಿ ಬಂದಿದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಬಲಿಷ್ಠವಾಗಿ ಕರ್ನಾಟಕದಲ್ಲಿ ಬೆಳೆಯುತ್ತೆ. ಮುಂಬರುವ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು, ಮುನ್ಸಿಪಾಲ್ಟಿಗಳು, ಜಿಲ್ಲಾ ಪಂಚಾಯತಿಗಳು ಮತ್ತು MLA MP. ಈ ವೇಳೆ ಮುಖಂಡರಾದ ಎಂ ಸತೀಶ್ ಕುಮಾರ್, ಸಂಪತ್ ಕುಮಾರ್, ಮುನಿ ಚಿನ್ನಪ್ಪ, VSS ಅಧ್ಯಕ್ಷ ಶಿವಾನಂದ್, ನಾರಾಯಣ್ಪುರ ಶಶಿಕುಮಾರ್, ನಂಜುಂಡಪ್ಪ ಇತರರು ಹಾಜರಿದ್ದರು. ಮಾಗಡಿ ತಾಲೂಕಿನ ಕುದೂರು ಪಟ್ಟಣದ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಂ ಮಂಜುನಾಥ್ ಶಂಕುಸ್ಥಾಪನೆ ನೆರವೇರಿಸಿದರು. ಮಾಗಡಿ ತಾಲೂಕಿನ ಕುದೂರು ಪಟ್ಟಣದ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಂ ಮಂಜುನಾಥ್ ಶಂಕುಸ್ಥಾಪನೆ ನೆರವೇರಿಸಿದರು. ಮಾಗಡಿ ತಾಲೂಕಿನ ಕುದೂರು ಹೋಬಳಿಯಲ್ಲಿ ಒಟ್ಟು 2,40,00,000 ರು ವೆಚ್ಚದಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕುದೂರು ಪಟ್ಟಣದಿಂದ ಅಂತರಗಂಗೆ ಗ್ರಾಮದವರೆಗೆ ರಸ್ತೆ ಡಾಂಬೀಕರಣ, ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ, ಸರ್ಕಾರಿ ಶಾಲಾ ಹಾಗೂ ಕಾಲೇಜು ಕಟ್ಟಡ ನಿರ್ಮಾಣ, ಪಶು ಚಿಕಿತ್ಸಾಲಯ ನಿರ್ಮಾಣ ಸೇರಿದಂತೆ ಇನ್ನಿತರ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ಎ ಮಂಜುನಾಥ್, ಸುಮಾರು 20 ವರ್ಷಗಳಿಂದ ಹದಗೆಟ್ಟಿರುವ ಗ್ರಾಮೀಣ ಸಂಪರ್ಕ ರಸ್ತೆಗಳು ಹಾಗೂ ಕುದೂರು ಪಟ್ಟಣದ ಅಂತರಗಂಗೆ ಪಾಳ್ಯದವರೆಗೆ CC ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ 40 ಲಕ್ಷ, ಸರ್ಕಾರಿ ಪ್ರೌಢಶಾಲೆಯ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ 95 ಲಕ್ಷ, ಕಾಲೇಜಿನ ಹೆಚ್ಚುವರಿ ಕಟ್ಟಡಕ್ಕೆ 1 ಕೋಟಿ, ಪಶು ಚಿಕಿತ್ಸಾಲಯ ನೂತನ ಕಟ್ಟಡಕ್ಕೆ 40 ಲಕ್ಷ ಸೇರಿದಂತೆ ಇನ್ನು ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡುತ್ತಿದ್ದು ರಸ್ತೆಯ ಕಾಮಗಾರಿಗಳನ್ನು ಗ್ರಾಮ
ಗ್ರಾಮಸ್ಥರು ಪರಿಶೀಲಿಸಬೇಕು. ಹಾಗೆ ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟ ಕಾಪಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಸುಮಾರು 40 ಲಕ್ಷ ವೆಚ್ಚದಲ್ಲಿ ಅದರಂಗಿ ಭಾಗಕ್ಕೆ ರಸ್ತೆ ಮತ್ತು ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಯನ್ನು ಮಾಡಿಸ್ತಾ ಇದ್ದೀವಿ. ಡಿಗ್ರಿ ಕಾಲೇಜಲ್ಲಿ ಸುಮಾರು 1 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂಥ 1,95,00,000 ವೆಚ್ಚದ ಕಟ್ಟಡಗಳು, ಕ್ಲಾಸ್ ರೂಮ್ಸ್ಗಳು ಮತ್ತು ಲೈಬ್ರರಿ ಮತ್ತು ಒಂದು ಶೌಚಾಲಯ ಇವನ್ನು ಸೇರಿಸಿ 1,95,00,000 ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಮತ್ತು ಹೈಸ್ಕೂಲಲ್ಲೂ ಕೂಡ 2 ರೂಮನ್ನು ಹೆಚ್ಚುವರಿಯಾಗಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಇವತ್ತು ಪುದೂರಿಗೆ ವೆಟರ್ನರಿ ಹಳೇ ಕಟ್ಟಡ ಇತ್ತು, ಅದಕ್ಕೆ 35 ಲಕ್ಷದಲ್ಲಿ 16 ಚದರ ಸುಸಜ್ಜಿತವಾದಂಥ ಪಶು ಚಿಕಿತ್ಸಾ ಕೇಂದ್ರದ ನೂತನ ಕಟ್ಟಡಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಣ್ಣೇಗೌಡರು, ತಾಲೂಕು ಪಂಚಾಯತಿ ಸದಸ್ಯರಾದಂಥ ದಿವ್ಯಾ ರಾಣಿಯವರು ಮತ್ತು ಈ ವೇಳೆಯಲ್ಲಿ ಶಾಸಕ ಮಂಜುನಾಥ್ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ರಸ್ತೆ ಹಾಗೂ ಎಲ್ಲಾ ಕಾಮಗಾರಿಗಳ ಗುಣಮಟ್ಟ ಉತ್ತಮವಾಗಿರಬೇಕು, ಹಲವಾರು ವರ್ಷಗಳಿಂದ ಅಭಿವೃದ್ಧಿಯಿಂದ ಮರೀಚಿಕೆಯಾಗಿದ್ದ ಕ್ಷೇತ್ರ ನನ್ನ ಅಧಿಕಾರಾವಧಿಯಲ್ಲಿ ನಡೆಯುವ ಕೆಲಸ ಕಾರ್ಯಗಳು ಉತ್ತಮ ಗುಣಮಟ್ಟದಿಂದ ಕೂಡಿರಬೇಕು, ಇದಕ್ಕೆ ಬದ್ಧವಾಗಿ ಎಲ್ಲರೂ ಕೈಜೋಡಿಸಬೇಕೆಂದು ತಾಕೀತು ಮಾಡಿದರು. ಈ ಸಂದರ್ಭದಲ್ಲಿ ಮಾಗಡಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ, ರಾಜ್ಯ ಯೂತ್ ಪ್ರಧಾನ ಕಾರ್ಯದರ್ಶಿ ಸಾಗರ್ಗೌಡ ಸೇರಿದಂತೆ ಹಲವು ಮುಖಂಡರುಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಗ್ಗಿಗುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ಮಾಗಡಿ. ಶ್ರೀನಿವಾಸಪುರ ಪಟ್ಟಣದಲ್ಲಿ ರಮೇಶ್ ಕುಮಾರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ರೇಣುಕಾಚಾರ್ಯ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಶ್ರೀನಿವಾಸಪುರ ಪಟ್ಟಣದಲ್ಲಿ ರಮೇಶ್ ಕುಮಾರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ರೇಣುಕಾಚಾರ್ಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಧರಣಿ ನಡೆಸಿದರು. ಮಹೋನ್ನತ ವ್ಯಕ್ತಿತ್ವವನ್ನು ಹೊಂದಿರುವ ರಮೇಶ್ ಕುಮಾರ್ ಅವರನ್ನು ನಿಂದಿಸಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಅವಿವೇಕಿ ರೇಣುಕಾಚಾರ್ಯ ಇವರು ಮಾಡಿರುವ ನೀಚ ಕೆಲಸಗಳು ಇಡೀ ದೇಶಕ್ಕೆ ಗೊತ್ತು ಎಂದು PLD ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಹೇಳಿದರು. ರೇಣುಕಾಚಾರ್ಯ ರಮೇಶ್ ಕುಮಾರ್ ಅವರನ್ನು ನಿಂದಿಸಿರುವುದರ ವಿರುದ್ಧ ಧರಣಿಯನ್ನು ಹಮ್ಮಿಕೊಂಡು ಮಾತನಾಡಿ, ಅಸೆಂಬ್ಲಿ ಹಾಲಲ್ಲಿ ಕೂತು ಜನಪರ ಯೋಜನೆಗಳು ಮತ್ತು ಅಭಿವೃದ್ಧಿ ಕೆಲಸಗಳ ಕುರಿತು ಮಾತನಾಡುವುದನ್ನು ಬಿಟ್ಟು ಅಶ್ಲೀಲ ವಿಡಿಯೋಗಳನ್ನು ನೋಡಿ ಮಾನ ಹರಾಜು ಹಾಕಿಸಿಕೊಂಡಿರುವ ರೇಣುಕಾಚಾರ್ಯನಂತಹ ವ್ಯಕ್ತಿ, ಮಹೋನ್ನತ ವ್ಯಕ್ತಿತ್ವದ ರಮೇಶ್ ಕುಮಾರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವುದು ಸಮಾಜದಲ್ಲಿ ಅವರ ತೇಜೋವಧೆ ಮಾಡಿರುವುದು ಶೋಚನೀಯವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವ ಮತ್ತು ಉನ್ನತ ಹುದ್ದೆಗಳ ಅಲಂಕರಿಸಿರುವ ಹಾಗೂ ರಾಜ್ಯ ಮಟ್ಟದಲ್ಲೇ ಆದರ್ಶಪ್ರಾಯವಾಗಿರುವ ರಮೇಶ್ ಕುಮಾರ್ ಅವರ ಕುರಿತು ಭ್ರಷ್ಟರು, ದುಷ್ಟರು, ಕೊಲೆಗಡುಕರು ಎಂದು ತನ್ನನ್ನು ತಾನು ದೊಡ್ಡವನೆಂದು ಬಿಂಬಿಸಿಕೊಳ್ಳಲು ಈ ರೀತಿ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ರೇಣುಕಾಚಾರ್ಯ ಒಬ್ಬ ರೇಪಿಸ್ಟ್, ಶುದ್ಧ ಅವಿವೇಕಿ ಹಾಗೂ ಕೈಲಾಗದವನು. ಇಂದಿಗೂ ಅವರ ಕಾಮಪುರಾಣ ನಡೆಸುತ್ತಿದ್ದಾರೆ. ಇಂದು ಅವನೊಬ್ಬ ಕಾಮಿ ಎಂದು ತೆಗಳಿದ್ದು ರಮೇಶ್ ಕುಮಾರ್ ಅವರ ಬಳಿ ಕ್ಷಮೆ ಯಾಚಿಸದಿದ್ದರೆ ವಿಧಾನಸೌಧದ ಮುಂದೆ ಧರಣಿ ನಡೆಸಲಾಗುವುದು ಎಂದು ಶ್ರೀನಿವಾಸಪುರ ತಾಲೂಕಿನ ರಮೇಶ್ ಕುಮಾರ್ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ನಿನ್ನೆ ದಿನ ಬೆಂಗಳೂರಲ್ಲಿ ರೇಣುಕಾಚಾರ್ಯರು, BJP ನಾಯಕರು, ಶಾಸಕರು ರೇಣುಕಾಚಾರ್ಯ ರಮೇಶ್ ಕುಮಾರ್ ಬಗ್ಗೆ ಬಹಳ ಅವಹೇಳನವಾಗಿ ಮಾತಾಡಿದ್ದಾರೆ. ಇವರು ಭ್ರಷ್ಟರು, ದುಷ್ಟರು, ಕೊಲೆಗಾರರು ಅಂತಲ್ಲ, ರಾಜಕೀಯ ಕಾರಣಕ್ಕಾಗಿ ಕೊಲೆ ಕೇಸುಗಳಲ್ಲಿ ಸೇರಿಸಿದ್ರೆ ಅವ್ರು ಖುಲಾಸೆ ಮಾಡಿದ್ರು ದೊಡ್ಡ. ಇವರು ಅಪರಾಧಿ ಅಲ್ಲ, ನಿರಪರಾಧಿ ಅಲ್ಲ, ಅದನ್ನು ಕೂಡ ಮಾತಾಡ್ತಾರೆ ಅಂದರೆ ಎಷ್ಟು ಮಾತ್ರ ಇವರು ವಿವೇಕ ಇದೆ ಅವರಿಗೆ, ಅವಿವೇಕಿ ರೇಣುಕಾಚಾರ್ಯ. ಇದು ಮಾಡಿರ್ತಕ್ಕಂಥ ಅಲ್ಗಾ ಕೆಲಸ ಇಡೀ ರಾಜ್ಯಕ್ಕೆ ದೇಶಕ್ಕೆಲ್ಲ ಗೊತ್ತಿದೆ. ಅಂದರೆ ಜಯಲಕ್ಷ್ಮಿ ಪ್ರಕರಣ ಹೇಳ್ಬೋದು, ಯಾವುದೇ ಆಗ್ಬೋದು, ಇವರು BJP ನಾಯಕರು ಅಸೆಂಬ್ಲಿ ಹಾಲಲ್ಲಿ ಕೂತ್ಕೊಂಡು ಅಷ್ಟೇ ವಿಡಿಯೋಗಳು ನೋಡ್ತಕ್ಕಂಥವ್ರು. ಇವರು ರಮೇಶ್ ಕುಮಾರ್ ಅಂತ ಮಹೋನ್ನತ ವ್ಯಕ್ತಿಗೆ, ಅಂತ ಆದರ್ಶಪ್ರಾಯ ವ್ಯಕ್ತಿಗೆ ಇವರು ಬುದ್ಧವಾದ ಹೇಳ್ತಕ್ಕಂಥವ್ರು. ನಮ್ಮ ಹತ್ರ ಏನೋ ಎಲ್ಲ ಆಧಾರ ಇದೆ ಅಂತ ಹೇಳ್ತಾರಲ್ಲ, ಇದು ತಾಕತ್ತಿದ್ರೆ ಈ ರೇಣುಕಾಚಾರ್ಯ ಅವರು ಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡ್ಬೋದು, ಬೇಕಾಗಿತ್ತು ಕೊಡ್ಬೋದು. ಅವ್ರದ್ದು ಸರ್ಕಾರ ಇದೆ, ಎನ್ಕ್ವೈರಿ ಮಾಡಿಸ್ಬೋದು. ಸುಮ್ಮ ಸುಮ್ಮನೆ ರಮೇಶ್ ಕುಮಾರ್ ತೇಜವಾದ ಮಾಡೋದು ಯಾಕೆಂದ್ರೆ ಇವ್ರಿಗೆಲ್ಲ ಈಗ ಗಟ್ಟಿಯಾಗಿ ಮಾತಾಡ್ತಕ್ಕಂಥ ನಾಯಕರು ಅಸೆಂಬ್ಲಿಯಲ್ಲಿ ರಮೇಶ್ ಕುಮಾರ್ ಒಬ್ಬರೇ ಇರೋದ್ರಿಂದ ರಮೇಶ್ ಕುಮಾರ್ ಅವ್ರನ್ನ ಹೇಗಾದ್ರಾಗಿ ಅವ್ರು ತಂಡ ಮಾಡಬೇಕಂತ ಉದ್ದೇಶ ಇದೆ, ಅದು ಸಾಧ್ಯನೇ ಇಲ್ಲ. ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಮಂತ್ರಿ ಆಗಿದ್ದಾರೆ, ನಾಲಾಯಕ್ ಮಂತ್ರಿ ಸುಧಾಕರ್, ಯಾಕೆ ಅಂತಂದ್ರೆ ಅವ್ರು ಆಗಿರ್ತಕ್ಕಂಥ ಇವಾಗ ಇದುವರೆಗೂ ಎತ್ತಿನೊಳೆ ಬಗ್ಗೆ ಆಗಲಿ. ಶಿಡ್ಲಘಟ್ಟ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಶಿಡ್ಲಘಟ್ಟ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾರತೀಯ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ನಿರ್ಮಲಾ ಮುನಿರಾಜು ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನ ನಮ್ಮ ಜಗತ್ತಿನಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ದೊಡ್ಡದು. ಒಂದೆಡೆ ಇಡೀ ಸಂಸಾರವನ್ನು ಸಂಭಾಳಿಸಿಕೊಂಡು ಇನ್ನೊಂದೆಡೆ ಉದ್ಯೋಗ ಸ್ಥಳದಲ್ಲಿಯೂ ದಕ್ಷವಾಗಿ ಕಾರ್ಯನಿರ್ವಹಿಸುವ ಆಕೆ ಗಟಿಗಿತ್ತಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಆಕೆಗಿರುವ ಸ್ಥೈರ್ಯ ಧೈರ್ಯಕ್ಕೆ ಸರಿಸಾಟಿಲ್ಲ. ಮಹಿಳೆಯರು ನಿರ್ವಹಿಸುವ ಪಾತ್ರಗಳನ್ನು ಪುರುಷರಿಗೆ ನಿರ್ವಹಿಸಲು ಸಾಧ್ಯವೇ ಇಲ್ಲ ಎಂದರು. ಇವತ್ತು ಮಹಿಳೆಯಿಂದಾನೆ ಭಗವಂತ ಹತ್ತು ಕೈ ಕೊಟ್ಟಿದ್ದಾನೆ. ಭಗವಂತ ಎಲ್ಲ ಎದುರಿಸಿ ನಿಲ್ತಾಳೆ. ಸಂಸಾರದಲ್ಲೂ ಅಷ್ಟೇ, ಎಲ್ಲದರಲ್ಲೂ ಹೆಂಗಸರು ಮುಂದೆ ಇದ್ದಾರೆ, ಮಹಿಳೆಯರು ಬರ್ತಾ ಇದ್ದಾರೆ ಮುಂದಕ್ಕೆ ಅಂತೇಳಿ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇವಾಗ ನಾವು ಒಂದು ಮಹಿಳೆಯೇ ನೋಡಿ ಮೇಡಮ್ ಅವರು. ವಲಯ ಅರಣ್ಯಾಧಿಕಾರಿ HS ಶ್ರೀಲಕ್ಷ್ಮಿ ಮಾತನಾಡಿ, ಮಹಿಳೆಗೆ ಸಮಾನ ಅವಕಾಶಗಳನ್ನು ನೀಡಬೇಕು, ಆಕೆಯೇ ಸಾಧನೆಗಳನ್ನು ಗುರುತಿಸಬೇಕು. ಪ್ರತಿ ವರ್ಷ March 8 ಅಂತಾರಾಷ್ಟ್ರೀಯ ಮಹಿಳಾ ದಿನವೆಂದು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ. ಈ ಮೂಲಕ ಮಹಿಳೆಯರಿಗೆ ಗೌರವ ಸಲ್ಲಿಸಲಾಗುತ್ತದೆ. ಇಂತಹದೊಂದು ದಿನ ಮೊದಲ ಬಾರಿಗೆ ಪ್ರಚಲಿತಕ್ಕೆ ಬಂದಿದ್ದು ನ್ಯೂಯಾರ್ಕ್ನಲ್ಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಹಾಗೂ ವಿದ್ಯಾರ್ಥಿನಿಯರಿದ್ದ ವಿವಿಧ ಸಾಂಸ್ಕೃತಿಕ ಹಾಗೂ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಜಗದೀಶ್ ಬಾಬು, ಶಿಡ್ಲಘಟ್ಟ, ಈ ಡಿಜಿಟಲ್ ನ್ಯೂಸ್. ಕೋಣ ಬಳಿಗೆ ಅವಕಾಶ ನೀಡದಿದ್ದರಿಂದ ಆಕ್ರೋಶಗೊಂಡ ಭಕ್ತರು ದಂಡಿಮಾರಮ್ಮ ದೇವಸ್ಥಾನದ ಮುಖ್ಯದ್ವಾರಕ್ಕೆ ಬೀಗ ಜಡಿದು ಪ್ರತಿಭಟಿಸಿದರು. ಮಧುಗಿರಿ ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ರಾತ್ರಿಯಿಂದ ಅಧಿಕೃತವಾಗಿ ಪ್ರಾರಂಭವಾಗಿದೆ. ಬೆಳಗಿನ ಜಾವ ದೇವಿಗೆ ಕೋಣ ಬಲಿ ಕೊಡುವ ಪದ್ಧತಿ ಅನೇಕ ವರ್ಷಗಳಿಂದ ರೂಢಿಯಲ್ಲಿತ್ತು. ಈ ಬಾರಿ ಸರ್ಕಾರದ ಆದೇಶದಂತೆ ಪ್ರಾಣಿ ಬಲಿ ನಿಷೇಧ ಇರುವುದರಿಂದ ಕೋಣ ಬಲಿಗೆ ಅವಕಾಶ ನೀಡಲಿಲ್ಲ. ಆದ್ದರಿಂದ ಕೋಪಿತಗೊಂಡ ಭಕ್ತರು ದೇವಸ್ಥಾನ ಮುಖ್ಯದ್ವಾರವನ್ನು ಬೀಗ ಜಡಿದು ಉತ್ಸವದ ಮೂರ್ತಿಯನ್ನು ಬೈಪಾಸ್ ರಸ್ತೆಗೆ ತೆಗೆದುಕೊಂಡು ಹೋಗಿ ಪ್ರತಿಭಟನೆ ನಡೆಸಿದರು. ಕಂದಾಯ ಅಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಗಳು ಮತ್ತು ದೇವಸ್ಥಾನದ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಕೆ ನಂದಿನಿ ದೇವಿ ಮತ್ತು ತಾಲೂಕು ದಂಡಾಧಿಕಾರಿಗಳಾದ ವಿಶ್ವನಾಥ್ ಮತ್ತು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕಾಂತರಾಜುರವರು ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದ ಆದೇಶ ಮತ್ತು ಕೊರೋನಾ ವೈರಸ್ ಸೋಂಕು ಇರುವುದರಿಂದ ಪ್ರಾಣಿ ಬಲಿಗೆ ಅವಕಾಶ ಕೊಡುವುದಿಲ್ಲ, ಹಾಗಾಗಿ ಜಾತ್ರೆಯನ್ನು ಸುಗಮವಾಗಿ ನಡೆಯಲು ಅವಕಾಶ ಕೊಡಬೇಕೆಂದು ಮನವರಿಕೆ ಮಾಡಿದರು. ನಂತರ ದೇವಸ್ಥಾನದಲ್ಲಿ 10 ಗಂಟೆಯ ಸಮಯಕ್ಕೆ ದೇವಸ್ಥಾನದ ಬಾಗಿಲು ತೆಗೆದು ದರ್ಶನಕ್ಕೆ ಮತ್ತು ಆರತಿಗೆ ಅವಕಾಶ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸೇವಾ ಸಮಿತಿಯರಾದ ತಿಮ್ಮೇಗೌಡ, ಅರಿನಾಥ್ ಗೌಡ, ಗೋವಿಂದ ರಾಜು, ಧಾರ್ಮಿಕ ಮುಖಂಡ ಎಂಜಿ ಶ್ರೀನಿವಾಸ್ ಮೂರ್ತಿ, ಪುರಸಭಾ ಸದಸ್ಯರಾದ MS ಚಂದ್ರಶೇಖರ್, MG ರಾಮು, ನೂರಾರು ಭಕ್ತರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.